ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ Sessions case 339 of 2010, state by Ring Road Police Station, Rudrakshipura versus Nivedita Devasagara and others. Nivedita Devasagara and others. For evidence. Your Honor, ನಾನು ಮತ್ತು ಪಾಂಡು ಪಾಟೀಲ ಎಲ್ಲ ಆರೋಪಿಗಳ ಪರವಾಗಿ ಹಾಜರಾಗ್ತೀವಿ ಅವರ. Are you ready for the evidence, Mr. Prosecutor? Your Honor, I am ready to lead the witness. ಯಾರು ನಿಮ್ಮ ಮೊದಲನೇ ಸಾಕ್ಷಿ? ನನ್ನ ಮೊದಲನೇ ವಿಟ್ನೆಸ್ ಮುಕುಂದ ಮಲ್ಲಿಗೆ ಕಟ್ಟೆ, IAS ಆಫೀಸರ್, ಅರ್ಬನ್ ಡೆವಲಪ್ಮೆಂಟ್ ಅಂಡರ್ ಸೆಕ್ರೆಟರಿ. ಮುಕುಂದ ಮಲ್ಲಿಗೆ ಕಟ್ಟೆ, ಮುಕುಂದ ಮಲ್ಲಿಗೆ ಕಟ್ಟೆ. ಇವರು ಯಾವುದ್ರ ಬಗ್ಗೆ ಹೇಳ್ತಾರೆ? ಇವರು A1 ನಿವೇದಿತ ಅವರಿಗೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಗಳನ್ನ ಕೊಲ್ಲೋಷ್ಟು ಸಿಟ್ಟಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಬೌಟ್ ಮೋಟಿವ್ ಯುವರ್ ಆನರ್. ಸರಿ, ಪ್ರೊಸೀಡ್, ಬನ್ನಿ ವಿಟ್ನೆಸ್ ಬಾಕ್ಸ್ಗೆ. ನಾನು ಹೇಳ್ದಾಗ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ, ನಾನು ಹೇಳುವುದೆಲ್ಲ ಸತ್ಯ. ನಿಮ್ಮ ಹೆಸರೇನು? ಮುಕುಂದ ಮಲ್ಲಿಗೆ ಕಟ್ಟೆ. ಮುಕುಂದ ಮಲ್ಲಿಗೆ ಕಟ್ಟೆ ಅವರೇ, ನೀವು ಏನು ಕೆಲಸ ಮಾಡ್ತೀರಾ? ನಾನೊಬ್ಬ IAS ಆಫೀಸರ್, ಸದ್ಯಕ್ಕೆ ರುದ್ರಾಂಚಲ ಸ್ಟೇಟ್ನಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಂಡರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೋರ್ಟಲ್ಲಿ ನಿಂತಿರೋ ಮೊದಲನೇ ಆರೋಪಿ ನಿವೇದಿತಾ ದೇವಸಾಗರ್ ಅವರು ನಿಮಗೆ ಗೊತ್ತಾ? ಗೊತ್ತು ಸರ್. ಹೇಗೆ ಸರ್? ಅವರೊಬ್ಬರು ಸೆಲೆಬ್ರಿಟಿ ಸರ್, ಯಾರು ಗೊತ್ತಿಲ್ಲ. ಅದಲ್ಲದೆ ನೀವು ಅವ್ರನ್ನ ಪರ್ಸ್ನಲ್ ಆಗಿ ಯಾವಾಗಲಾದರೂ ಭೇಟಿ ಮಾಡಿದ್ದೀರಾ? ಹೌದು ಸರ್, ಭೇಟಿಯಾಗಿದ್ದೀನಿ. ಯಾವಾಗ? ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಗಳ ಕೊಲೆಯಾಗೋ 8 ದಿನಗಳ ಮುಂಚೆ ಅವ್ರ ಮನೆಯಲ್ಲಿ ಹೋಗಿ ಭೇಟಿಯಾಗಿದ್ದೆ ಸರ್. ಕಾರಣ? ಅವರೊಂದು ಚಾನಲ್ ನಡೆಸ್ತಾರೆ ಸರ್, ವಿಜಯಘೋಷ ಚಾನಲ್ ಅಂತ. ಆ ಚಾನಲ್ ಬಿಲ್ಡಿಂಗ್ನ ಡೆಮಾಲಿಶ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಂದ ಆರ್ಡರ್ ಬಂದಿತ್ತು ಸರ್. ಆ ವಿಚಾರ ಮಾತಾಡೋಕ್ಕೆ ಅಂತ ನಿವೇದಿತ ಅವ್ರ ಮನೆಗೆ ಹೋಗಿದ್ದೆ ಸರ್. ಅದರ ವಿವರಗಳೇನು ಅಂತ ಹೇಳ್ತೀರಾ ಸರ್? ವಿಜಯಘೋಷ ಚಾನಲ್ಲು ಮುಂಚೆ ಶ್ರೀಧರ್ ದೀಕ್ಷಿತ್ ಅವರಿಗೆ ಸೇರಿದ್ದು ಸರ್. ಶ್ರೀಧರ್ ದೀಕ್ಷಿತ್ ಅವರಿಂದ ಇವರು ಅದನ್ನು ಕೊಂಡ್ಕೊಂಡಿದ್ರು ಸರ್. ಶ್ರೀಧರ್ ದೀಕ್ಷಿತ್ ಅವರಿಗೆ ಈ ಚಾನಲ್ ಇರೋ ಜಾಗ RDIಯಿಂದ ಅಲರ್ಟ್ ಆಗಿತ್ತು, ಅಂದರೆ ರುದ್ರಾಕ್ಷಿಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಈ ಲ್ಯಾಂಡು ಅಲರ್ಟ್ ಆದಾಗ ಮುಂಚೆ CA ಸೈಟ್ ಆಗಿತ್ತು. CA ಸೈಟ್ ಅಂದರೆ? ಅಂದರೆ ಸಿವಿಕ್ ಅಮ್ಯುನಿಟೀಸ್ ಅಂತ, ಅಂದರೆ ಸ್ಕೂಲು ಪಾರ್ಕು ಇಂಥದಕ್ಕೆ ಅಂತ ಅಲರ್ಟ್ ಮಾಡೋ ಸೈಟು. ಆಮೇಲೆ ಸರ್, ಶ್ರೀಧರ್ ದೀಕ್ಷಿತ್ ಅವರು ಸ್ಕೂಲ್ ಶುರು ಮಾಡ್ತೀನಿ ಅಂತ ಅಪ್ಲೈ ಮಾಡ್ಕೊಂಡಿದ್ರು. ಅದು ಪಾರ್ವತಿಪುರಂ ಎಕ್ಸ್ಟೆನ್ಷನ್ನಲ್ಲಿ 1 ಎಕರೆ 33 ಕುಂಟೆಗೆ. ಆದರೆ ಅವರು ಸ್ಕೂಲ್ ಕಟ್ಸೋ ಬದಲು ಚಾನಲ್ ಬಿಲ್ಡಿಂಗ್ ಕಟ್ಸಿದ್ರು ಸರ್. ರೂಲ್ಸ್ನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸರ್. ಅದಕ್ಕೆ ನೆಸೆಸರಿ ಡಾಕ್ಯುಮೆಂಟ್ನ ರೆಡಿ ಮಾಡಿ ಚಾನಲ್ ಬಿಲ್ಡಿಂಗ್ನ ಡೆಮಾಲಿಶ್ ಮಾಡಿ RDA ವಶಕ್ಕೆ ತಗೋಬೇಕು ಅಂತ ಮುಖ್ಯಮಂತ್ರಿಗಳಿಂದ ನನಗೆ ಖುದ್ದಾಗಿ ಆರ್ಡರ್ ಬಂದಿತ್ತು ಸರ್.
ಈ ವಿಚಾರನ ನಿವೇದಿತವ್ರಿಗೆ ತಿಳಿಸೋಣ ಅಂತ ಕನ್ಸೆಂಟ್ ಕ್ಲರ್ಕ್ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ ಸರ್. ನೀವೇ ಯಾಕೆ ಹೋಗಿದ್ರಿ? ಪೋಸ್ಟಲ್ಲಿ ನೋಟಿಸ್ ಕಳಿಸ್ಬೋದಾಗಿತ್ತಲ್ವ? ಹ್ಯುಮ್ಯಾನಿಟಿ ಗ್ರೌಂಡ್ ಸರ್. ಆ ಚಾನೆಲ್ ಬಿಲ್ಡಿಂಗು ಸುಮಾರು 70-80 ಕೋಟಿ ಬೆಲೆ ಬಾಳೋ ಬಿಲ್ಡಿಂಗ್ ಸರ್ ಅದು. ಅದನ್ನು ನಾವು ಸಡನ್ನಾಗಿ ಹೋಗಿ ಡೆಮಾಲಿಷ್ ಮಾಡಿದ್ರೆ ಅನ್ಯಾಯ ಆಗಲ್ವ ಸರ್? ಅದಕ್ಕೆ ಸ್ಟೇ ಏನಾದರೂ ತಗೊಳ್ಳೋದಾದರೆ ತಗೊಳ್ಳಿ ಅಂತ ಅವ್ರ ಮನೆಗೆ ಹೇಳಕ್ಕೆ ಹೋಗಿದ್ದೆ ಸರ್. ತಾವು ಅವ್ರ ಮನೆಗೆ ಎಷ್ಟು ಗಂಟೆಗೆ ಹೋಗಿದ್ರಿ? ಸುಮಾರು ರಾತ್ರಿ 9 ಗಂಟೆ ಇರ್ಬೋದು ಸರ್. ಯಾರ್ಯಾರಿದ್ರು ಅಲ್ಲಿ? ಆರೋಪಿ ನಿವೇದಿತ ಇದ್ದರು, ಅವ್ರ ಜೊತೆಗೆ ಅವ್ರ ತಂದೆ ತಾಯಿದ್ರು, ಅವ್ರ ಅಣ್ಣ ಇದ್ದರು, ಅವ್ರ ಹಸ್ಬೆಂಡು ದೇವನಾಥ ಸ್ವಾಮಿಯವರು ತಡವಾಗಿ ಬಂದರು ಸರ್. ಆಮೇಲೆ ಏನಾಯಿತು? ನಾನು ಇರೋ ವಿಚಾರ ಹೇಳಿದೆ ಸರ್. ಮುಖ್ಯಮಂತ್ರಿಗಳು ಚಾನೆಲ್ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಲ್ಲ, ಆ ವಿಚಾರ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಕೂಡ ಕೊಟ್ಟೆ ಸರ್. ಆ ವಿಚಾರನ ಅವರು ಹೇಗೆ ತಗೊಂಡ್ರು? ನಿವೇದಿತ ಅವರು ತುಂಬ ಅಪ್ಸೆಟ್ ಆಗಿಬಿಟ್ರು ಸರ್. ಮುಖ್ಯಮಂತ್ರಿಗಳ ಮೇಲೆ ತುಂಬ ಕೋಪ ಮಾಡ್ಕೋಬಿಟ್ರು ಸರ್. ಕೋಪದಿಂದ ಅವ್ರ ಮೇಲೆ ಕೂಗಾಡಕ್ಕೆ ಶುರು ಮಾಡಿಬಿಟ್ರು ಸರ್. ನಿವೇದಿತರ ತಾಯಿ ಅಲ್ಲಿ ಕುಳಿತಿದ್ದಾರಲ್ಲ ಸರ್, ಅವ್ರ ಹೆಸರು ಗೊತ್ತಿಲ್ಲ. ಮತ್ತು ಅವ್ರ ತಂದೆ ಅಲ್ಲಿ ಕುಳಿತಿದ್ದಾರಲ್ಲ ಸರ್, ಅವರು ಮತ್ತು ಅವರಣ್ಣ ಎಷ್ಟೇ ಸಮಾಧಾನ ಮಾಡಿದ್ರು ನಿವೇದಿತ ಅವರು ಸಮಾಧಾನ ಆಗಲಿಲ್ಲ ಸರ್. ರಾಜಾನಂದ ಸ್ವಾಮಿಗಳು ನನ್ನ ಒಂದು ನಿಮಿಷನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ನನ್ನ ಡೆಸ್ಟ್ರಾಯ್ ಮಾಡ್ತಾರೆ ಅಂತ ತುಂಬ ಕೂಗಾಡ್ತಾ ಇದ್ರು ಸರ್. ಆ ವೇಳೆಗೆ ದೇವಾನಂದ ಸ್ವಾಮಿಗಳು ಅಲ್ಲಿಗೆ ಬಂದರು ಸರ್. ನಾನು ಎಲ್ಲ ವಿಚಾರನೂ ಅವ್ರಿಗೆ ಹೇಳಿದೆ ಸರ್. ಸರ್, ದೇವಾನಂದ ಅವರು ಕನ್ವಿನ್ಸ್ ಆದರು ಸರ್. ಅದನ್ನೇ ನಿವೇದಿತವ್ರಿಗೂ ಕನ್ವಿನ್ಸ್ ಮಾಡೋಕೆ ಹೊರಟರು. ಆದರೆ ನಿವೇದಿತವರು ತುಂಬ ಜೋರಾಗಿ ಕೂಗಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಸರ್. ರಾಜಾನಂದ ಸ್ವಾಮಿಗಳು ನನಗೆ ಅವಮಾನದ ಮೇಲೆ ಅವಮಾನ ಮಾಡ್ತಾನೆ ಇದ್ದಾರೆ, ಅವರೇನಾದ್ರು ಬದುಕಿದ್ರೆ ನನ್ನ ಪೂರ್ತಿ ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಅಂತ ಕೂಗಾಡ್ತಿದ್ರು ಸರ್. ರಾಜಾನಂದ ಸ್ವಾಮಿಗಳನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನನಗೆ ತೃಪ್ತಿ, ನೋಡಿ ಒಂದಲ್ಲ ಒಂದು ದಿವಸ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಸರ್. ದೇವಾನಂದ ಸ್ವಾಮಿಗಳು ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ನಿವೇದಿತವ್ರು ಕೇಳಲಿಲ್ಲ ಸರ್. ಸರ್, ಮುಖ್ಯಮಂತ್ರಿಗಳೇನಾದರೂ ಅವತ್ತು ಅಲ್ಲಿದ್ದರೆ ನಿಜವಾಗ್ಲೂ ಅವ್ರನ್ನ ಸಾಯಿಸ್ಬಿಡ್ತಿದ್ರೇನೋ, ಅಷ್ಟೊಂದು ಸಿಟ್ಟಿತ್ತು ಸರ್ ಅವ್ರಿಗೆ. ಅವರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳನ್ನ ಕೊಂದು ಸಾಯಿಸ್ಬಿಡ್ತಾರೆ ಅಂತ ನನಗೆ ಅವತ್ತೇ ಗೊತ್ತಾಯಿತು ಸರ್. ಅಬ್ಜೆಕ್ಷನ್ ಯುವರ್ ಆನರ್. ವಿಟ್ನೆಸ್ ಒಳ್ಳೆ ಕಾಲಜ್ಞಾನಿ ಥರ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಮುಂದೆ ಆಗೋದೆಲ್ಲ ಗೊತ್ತಾಗೋಗ್ಬಿಡುತ್ತಂತೆ. ಇಸ್ ಇಟ್ ಎವಿಡೆನ್ಸ್ ಯುವರ್ ಆನರ್? ಅಬ್ಜೆಕ್ಷನ್ ಸಸ್ಟೈನ್ಡ್. ಮಚ್ ಒಬ್ಲೈಜ್ಡ್ ಯುವರ್ ಆನರ್. ಊಹೆಗಳೆಲ್ಲ ಬೇಡ, ನೀವು ಅಲ್ಲಿ ಏನು ಕಂಡ್ರಿ, ಏನು ಕೇಳಿದ್ರಿ ಅದನ್ನು ಹೇಳಿ. ಅಲ್ಲ ಸರ್, ಆ ಥರ ಫೀಲಿಂಗ್ ಬಂತು ಅಂತ ಅಂದೆ ಸರ್. ಅಂದರೆ ಒಂದಲ್ಲ ಒಂದಿನ ರಾಜಾನಂದ ಸ್ವಾಮಿಗಳನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ನಿವೇದಿತ ಅವರು ಹೇಳಿದ್ರು ಅಲ್ವಾ? ಹೌದು ಸರ್. ಈಶ್ವರ್, ಆರ್ ಡಿ ಎಗೆ ಸಂಬಂಧಪಟ್ಟ ಒಂದು ಫೈಲ್ ಇದೆಯಲ್ಲ, ತಗೊಂಬನ್ನಿ ಇಲ್ಲಿ. ನೋಡಿ ಇದೇನಾ, ರುದ್ರಾಕ್ಷಿಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಶ್ರೀಧರ್ ದೀಕ್ಷಿತ್ ಅವ್ರಿಗೆ ಸ್ಕೂಲ್ ಕಟ್ಟೋದಕ್ಕೆ ಸೈಟ್ ಅಲಾಟ್ ಆಗಿರೋ ಅಲಾಟ್ಮೆಂಟ್ ಲೆಟರು. ಹೌದು ಸರ್. ಇದೇ ನಂಬರ್ ಅಲ್ಲ ಅವರು ಚಾನೆಲ್ ಬಿಲ್ಡಿಂಗ್ ಕಟ್ಟಿದ್ದು? ಹೌದು ಸರ್. ನೋಡಿ ಇದೇನಾ, ನೀವು ಬಿಲ್ಡಿಂಗ್ ಖಾಲಿ ಮಾಡಿ ನಾವು ಡೆಮಾಲಿಷ್ ಮಾಡಿ ವಶ ಪಡಿಸ್ಕೋಬೇಕು ಅಂತ ನೀವು ಕಳಿಸಿರೋ ನೋಟಿಸು? ಹೌದು ಸರ್. ಈ ಸಂಬಂಧವಾಗಿ ಇನ್ನೇನು ನಡೀತು ಅಂತ ಹೇಳ್ತೀರಾ? ಅದಾದ 8 ದಿವಸಕ್ಕೆ ಸರ್,
ನವೆಂಬರ್ 20ನೇ ತಾರೀಕು ಶನಿವಾರ ಸರ್. ನಾನು ಯಾರ್ದೋ ಮನೆ ಊಟಕ್ಕೆ ಹೋಗಿದ್ದೆ ಸರ್. ಸುಮಾರು 8:30 ಇರಬೇಕು ಸರ್. ನನಗೊಂದು ಫೋನ್ ಬಂತು ಸರ್. ರುದ್ರಾಕ್ಷಿಪುರ ರಿಂಗ್ ರೋಡ್ IB ಹತ್ರ ಮುಖ್ಯಮಂತ್ರಿಗಳ ಕಾರ್ನಲ್ಲಿ ಬಾಂಬ್ ಇಟ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಫೋನ್ ಬಂತು ಸರ್. ನಾನು ತಕ್ಷಣ ಸ್ಪಾಟ್ಗೆ ಹೋದೆ ಸರ್. ಅಲ್ಲಿ ಸಾವಿರಾರು ಜನ ಸೇರಿಬಿಟ್ಟಿದ್ರು. ಅಲ್ಲಿ ನಿವೇದಿತಾ ಅವರೇ ಮುಖ್ಯಮಂತ್ರಿಗಳ ಕಾರ್ನಲ್ಲಿ ಬಾಂಬ್ ಇಟ್ಟು ಅವ್ರನ್ನ ಕೊಂದು ನಿರ್ಮಲಾ ಕೊಂಡೋಳಿ ಜೊತೆ ಪರಾರಿಯಾಗಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು ಸರ್. ನಾನು ಗೆಸ್ ಮಾಡಿದಾಗೆ ಎಲ್ಲ ಆಗೋಯ್ತು ಸರ್. That's all, Your Honor. Any cross-examination, Mr. CSP? Ide, Your Honor. ಮುಕುಂದ ಮಲ್ಲಿಗೆ ಕಟ್ಟೆ. ಮುಕುಂದ ಮಲ್ಲಿಗೆ ಕಟ್ಟೆ ಸಾಹೇಬ್ರೇ, ತಾವು ಮುಂಚೆ RAS ಅಂದರೆ ರುದ್ರಾಂಚಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಆಯ್ಕೆಯಾದ್ರಿ, ಆಮೇಲೆ ತಮಗೆ IAS ಕಾನ್ಫರ್ಮ್ ಮಾಡಿದ್ರು, ಹೌದಾ? ಹೌದು. ಅದಾದ ಮೇಲೆ ನಿಮಗೆ IAS ಕನ್ಫರ್ಮ್ ಆಯಿತು, ಹೌದಾ? ಹೌದು. ತಾವು RAS ಆಫೀಸರ್ ಆಗಿದ್ದಾಗ, ಅಂದರೆ ಈ IAS ಆಫೀಸರ್ ಆಗೋದಕ್ಕೆ ಮುಂಚೆ, ದೇವಸಾಗರ ನಾರ್ತ್ ಸಬ್ ಡಿವಿಷನ್ ಬಿಂಗಾ ಸಾಹೇಬ್ರವರು, ಅಲ್ಲಿ ತಾವು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರಿ, ಹೌದಾ? ಹೌದು. ತಾವು ಬಿಂಗಾ ಅವ್ರ ಊರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು ಸುಮಾರು 7-8 ವರ್ಷದ ಹಿಂದೆ, ಹೌದು. ತಾವು ಸರ್ವೀಸಿಗೆ ಸೇರಿದ ಹೊಸದರಲ್ಲಿ ಎಲ್ಲ ಆಫೀಸರ್ಗಳ ಥರಾನೇ ತುಂಬ ಪ್ರಾಮಾಣಿಕವಾದ, ನಿಷ್ಠಾವಂತ, ಸತ್ಯವಂತ ಆಫೀಸರ್ ಅಂತ ಹೆಸರು ಮಾಡಿದ್ರಿ. ಆ ಟೈಮ್ನಲ್ಲಿ ಬಿಂಗಾ ಸಾಹೇಬರು ಇನ್ನೂ ಮಂತ್ರಿ ಆಗಿರಲಿಲ್ಲ. ಆಗ ಬಿಂಗಾ ಸಾಹೇಬರಿಗೂ ನಿಮಗೂ ಯಾವುದೋ ಗೋಮಾಳದ ಲ್ಯಾಂಡ್ ಗ್ರ್ಯಾಂಟ್ ವಿಚಾರದಲ್ಲಿ ಗಲಾಟೆ ಆಗಿತ್ತು. ಬಿಂಗಾ ಸಾಹೇಬರು ಮಂತ್ರಿ ಆಗೋದಕ್ಕೆ ಮುಂಚೆ ಅವ್ರದ್ದು ಶುಗರ್ ಫ್ಯಾಕ್ಟ್ರಿಗಳಿದ್ವು. ಅಲ್ಲಿ ಒಂದು ಗ್ರಾಮದಲ್ಲಿ 37 ಎಕರೆ ಗೋಮಾಳದ ಲ್ಯಾಂಡ್ನಲ್ಲಿ ಅವರು ಶುಗರ್ ಫ್ಯಾಕ್ಟ್ರಿಗಳನ್ನು ಕಟ್ಟುಬಿಟ್ಟಿದ್ದರು. ಅದನ್ನು ಗ್ರ್ಯಾಂಟ್ ಮಾಡೋಕೆ ಕೇಳಿದ್ರು. ನೀವು ನಿಷ್ಠಾವಂತ ಆಫೀಸರ್ ಆಗಿದ್ದರಿಂದ ನೀವು ಗ್ರ್ಯಾಂಟ್ ಮಾಡಿರಲಿಲ್ಲ. ಆಗ ನೀವು ಎವಿಕ್ಷನ್ಗೆ ನೋಟಿಸ್ ಕೊಟ್ರಿ. ಬಿಂಗಾ ಸಾಹೇಬರು ಆ ಲ್ಯಾಂಡ್ನ ಎವಿಕ್ಟ್ ಮಾಡಬೇಕು, ಅದು ಗೋಮಾಳದ ಲ್ಯಾಂಡ್ ಅಂತ. ಆಗ ತಮಗೂ ಬಿಂಗಾ ಅವ್ರಿಗೂ ಗಲಾಟೆ ಆಗಿತ್ತು, ಹೌದು ಅಲ್ಲೂ ಇಲ್ಲ ಇಲ್ವಾ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಇದೆ. ಪೊಲೀಸ್ ಕಂಪ್ಲೇಂಟು, ಗ್ರ್ಯಾಂಟ್ ನೀವಿಲ್ಲ ಅಂದಿದ್ದ ಲೆಟರ್ಗಳು ಎಲ್ಲ ನನ್ನ ಹತ್ರ ಇದೆ. ಪಾಂಡು ಪಟೇಲ, ಆ ಸಂಬಂಧಪಟ್ಟ ಕಾಪಿಗಳಿದೆಯಲ್ಲ, ಅದು ತಗೊಂಬಪ್ಪ. ನೋಡಿ, ಆಗಿಂದು ಅವ್ರು ಲ್ಯಾಂಡ್ ಗ್ರ್ಯಾಂಟ್ ಕೇಳಿದ್ದು ನೀವು ಆಗಲ್ಲ ಅಂದಿದ್ದು, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಬೇರೆ ಆಗಿತ್ತು. ನಿಮ್ಮ ಮಗುವುದು ಆ ಟೈಮ್ನಲ್ಲಿ ಕಿಡ್ನ್ಯಾಪ್ ಆಗಿತ್ತು. ಗಲಾಟೆ ಆಗಿತ್ತು ಅಂತೀರೋ ಆಗಿಲ್ಲ ಅಂತೀರೋ? ಹೌದು ಸರ್, ಆದರೆ ಆಮೇಲೆ ನಮ್ಮಿಬ್ರಿಗೂ ರಾಜಿ ಆಗೋಯ್ತು ಸರ್. ರಾಜಿ ಆಯಿತು ಮತ್ತೆ? ಆಮೇಲೆ ನೀವು RAS-ಇಂದ IAS ನಿಮಗೆ ಕನ್ಫರ್ ಆಗೋವಾಗ ಬಿಂಗಾ ಅವರು ನಿಮಗೆ ಸ್ನೇಹಿತರಾಗ್ಬಿಟ್ಟಿದ್ದು. ನೀವು ಅವ್ರ ಸಹಾಯ ಕೇಳಿದ್ದಿರಿ ಮೆಂಬರ್ಸ್ಗೆ ಹೇಳೋದಕ್ಕೆ, ತಮಗೆ IAS ಕನ್ಫರ್ಮ್ ಮಾಡೋದಕ್ಕೆ ಅಂತ. ನೋಡಿ, ತಾವು ಸಹಾಯ ಕೇಳಿದ್ದ ಲೆಟರ್ದ ಕಾಪಿ ಇಲ್ಲಿದೆ. ಆಮೇಲೆ ನೀವು ಬಿಂಗಾ ಅವರ ಶಿಷ್ಯನ ಥರ ಆಗಿಬಿಟ್ಟಿದ್ರಿ,
ಅಷ್ಟು ಹೆದರ್ಬಿಟ್ಟಿದ್ರಿ ನೀವು ಭಿಂಗ ಅವ್ರಿಗೆ? ಶಿಷ್ಯ ಅಲ್ಲ ಸರ್, ಫ್ರೆಂಡ್ಸ್ ಆಗ್ಬಿಟ್ವಿ. ಅಂತೂ ಭಿಂಗ ಅವರು ನೀವು ತುಂಬ ಫ್ರೆಂಡ್ಸು. ಹೌದು, ತಪ್ಪೇನು? ಅರೆ ದಯವಿಟ್ಟು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ ಮಲ್ಲಿಗೆ ಕಟ್ಟೆ ಸಾಹೇಬ್ರೆ. ತಪ್ಪೇನು, ತಪ್ಪು ಹೌದಾ ಅಲ್ವಾ ಅಂತ ಧರ್ಮಸೂಕ್ಷ್ಮದ ಪ್ರಶ್ನೆಗಳನ್ನು ನನಗೆ ಕೇಳಬೇಡಿ. ಇಲ್ಲಿ ನಾನು ತಮಗೆ ಪ್ರಶ್ನೆಗಳನ್ನು ಕೇಳೋದು ಕ್ರಾಸ್ ಎಕ್ಸಾಮಿನೇಷನಲ್ಲಿ. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ದಯವಿಟ್ಟು. ನನ್ನೇ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ. ಸೊ ತಾವು ಭಿಂಗ ಅವರು ಫ್ರೆಂಡ್ಸ್? ಅಬ್ಜೆಕ್ಷನ್ ಯುವರ್ ಆನರ್. ವಾಟ್ ಇಸ್ ದ ರೆಲೆವೆನ್ಸ್ ಯುವರ್ ಆನರ್? ಯುವರ್ ಆನರ್, ನನಗೆ ಸ್ವಲ್ಪ ಲ್ಯಾಟಿಟ್ಯೂಡ್ ಕೊಟ್ಟರೆ ನಾನು ರೆಲೆವೆನ್ಸ್ ತೋರಿಸ್ತೀನಿ. ಯುವರ್ ಆನರ್, ಅವಕಾಶ ಕೊಡಬೇಕು ಸ್ವಾಮಿ ಸ್ವಲ್ಪ. ಯುವರ್ ಆನರ್, ತಮ್ಮ ತಮ್ಮದೇ ಆದ ಕಾರಣಗಳಿಗೋಸ್ಕರ ಇಲ್ಲಿ ಎಲ್ಲರೂ ಎ ಒನ್ ನಿವೇದಿತ ಅವ್ರನ್ನ ಈ ಮರ್ಡರ್ ಕೇಸ್ನಲ್ಲಿ ಫ್ರೇಮ್ ಮಾಡಿದ್ದಾರೆ ಅನ್ನೋದು ಡಿಫೆನ್ಸ್. ಭಿಂಗಾ ಸಾಹೇಬರ ಪಾತ್ರನೂ ಅದರಲ್ಲಿರಬಹುದು. ಅದಕ್ಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಸ್ವಾಮಿ ಯುವರ್ ಆನರ್. ನಾನು ರೆಲೆವೆನ್ಸ್ ತೋರಿಸ್ತೇನೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಅಬ್ಲೈಜ್ ಯುವರ್ ಆನರ್. ಬಿಡಿ, ಆ ವಿಚಾರ ಬಿಡಿ ಮುಕುಂದ ಮಲ್ಲಿಗೆ ಕಟ್ಟೆ ಸಾಹೇಬ್ರೆ. ತಾವು ವಿಜಯಘೋಷ ಚಾನಲ್ನ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡೋ ನೋಟಿಸ್ನ ತಗೊಂಡು ಹೋದಾಗ ನಿವೇದಿತ ಅವ್ರ ಮನೆಗೆ, ನಿವೇದಿತ ಅವರು ಅಪ್ಸೆಟ್ ಆದರು, ರಾಜಾನಂದ ಸ್ವಾಮಿಯವ್ರನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಮಾತಾಡಿದ್ರು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬರು ತಮ್ಮನ್ನು ಕೇಳಿದಾಗ ಹೇಳಿದ್ರು. ಹೌದು, ಯಾರ್ಯಾರಿದ್ರು ಹೇಳಿದ್ನಲ್ಲ ಸರ್, ನನ್ನ ಜೊತೆ ಗೋವಿಂದ ಮುಖ್ಯಹಾಳಿಯಿಂದ ಬಂದಿದ್ರು, ಜೊತೆಗೆ ನಿವೇದಿತವರ ತಂದೆ ತಾಯಿ ಮತ್ತು ಅವರಣ್ಣ ಎಲ್ಲ ಇದ್ರು. ಗೋವಿಂದ ಮುಖಹಾಳ್ ಅವರು ನಿವೇದಿತರು ಹೇಳಿದ್ನೆಲ್ಲ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಸರ್. ನಿವೇದಿತ ಅವರು ಆ ಮಾತು ಅಂದರೆ ರಾಜಾನಂದ ಸ್ವಾಮಿಯವ್ರನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಹೇಳಿದಾಗ ನಿವೇದಿತ ಅವರ ಮನಸ್ಸಿನಲ್ಲಿ ರಾಜಾನಂದ ಸ್ವಾಮಿಯವ್ರನ್ನ ಕೊಲೆ ಮಾಡತಕ್ಕಂಥ ಉದ್ದೇಶ ಮತ್ತು ಕೋಪ ಅವರ ಮನಸ್ಸಿನಲ್ಲಿತ್ತು ಅಂತ ನಿಮಗನ್ನಿಸಿತ್ತು ಅಂತ ಪಟವರ್ಧನ್ ಅವರು ಕೇಳಿದಾಗ ತಾವು ಹೇಳಿದ್ರಿ. ಹೌದು. ಮಿಸ್ಟರ್ ಮುಕುಂದ ಮಲ್ಲಿಗೆ ಕಟ್ಟೆಯವರೆ, ತಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಮುಖ್ಯಮಂತ್ರಿಯಂಥವರ ಕೊಲೆಯನ್ನು ತಾವು ಲಘುವಾಗಿ ಪರಿಗಣಿಸ್ತೀರಾ? ಇಲ್ವಲ್ಲ. ಹಾಗಿದ್ರೆ ನೀವು ಹೇಳಿದ ಪ್ರಕಾರನೇ ನಿವೇದಿತ ಅವರ ಮನಸ್ಸಿನಲ್ಲಿ ರಾಜಾನಂದ ಸ್ವಾಮಿಯವ್ರನ್ನ ಕೊಲೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಉದ್ದೇಶ ಮತ್ತು ಕೋಪ ಎರಡೂ ಇತ್ತು. ಅವರೆಲ್ಲರೆದುರಿಗೂ ಹಾಗೆ ಹೇಳಿದ್ರು ಕೂಡ, ಹಾಗೆ ಹೇಳಿದ ಮೇಲೆ ಅವರ ಮುಖ್ಯಮಂತ್ರಿಯವ್ರನ್ನ ಕೊಲೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು. ಆ ವಿಷಯನ ನೀವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರ? ಹೀಗೆ ಮುಖ್ಯಮಂತ್ರಿಯವರ ಕೊಲೆ ಆಗೋದಕ್ಕೆ ಸಂಚು ಆಗ್ತಾ ಇದೆ ಅಂತ. ತಾವು ಒಬ್ಬರು ಐ ಎ ಎಸ್ ಅಧಿಕಾರಿ, ಜವಾಬ್ದಾರಿ ಸ್ಥಾನದಲ್ಲಿರೋ ರುದ್ರಾಂಚಲ ರಾಜ್ಯದ ಮುಖ್ಯಮಂತ್ರಿಯನ್ನು ಕೊಲೆ ಮಾಡಬೇಕು ಅನ್ನುವಂಥ ಗಂಭೀರವಾದ ಆಲೋಚನೆ ನಿವೇದಿತ ಅವರ ಮನಸ್ಸಿನಲ್ಲಿತ್ತು. ಅವ್ರಿಗೆ ಆ ಉದ್ದೇಶ ಇತ್ತು, ಅವ್ರಿಗೆ ಆ ಕೋಪ ಇತ್ತು, ಅವರು ಕೊಲೆ ಆಗ್ತಾರೆ ಅಥವಾ ಕೊಲೆ ಆಗಬಹುದು ಅನ್ನೋ ವಿಚಾರ ತಮಗೆ ಗೊತ್ತಿತ್ತು. ಅಷ್ಟು ಗೊತ್ತಾದ ಮೇಲೆ ತಾವು ಮುಖ್ಯಮಂತ್ರಿಯವರ ಕೊಲೆಯನ್ನು ತಡೆಯೋದಕ್ಕೋಸ್ಕರ ಆ ವಿಚಾರವನ್ನು ತಾವು ಪೊಲೀಸ್ನವ್ರಿಗೆ ತಿಳಿಸಬೇಕಾಗಿತ್ತು. ಅಲ್ವಾ, ತಿಳಿಸಿದ್ರ? ಅಥವಾ ತಮಗೂ ಮುಖ್ಯಮಂತ್ರಿಯವರು ಕೊಲೆ ಆಗ್ಬಿಡಬೇಕು ಅಂತ ಮನಸ್ಸಲ್ಲಿತ್ತ? ಓಕೆ ಬಿಡಿ, ಈಗ ಕೊಲೆಯಾದ ದಿವಸಕ್ಕೆ ಬರೋಣ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.